ಯಾಕಂದ್ರೆ ಒಂದು ಒಳ್ಳೆ ಸೀನ್ ಯಾವ್ದೋ ರೊಮ್ಯಾಂಟಿಕ್ ಸೀನ್ ಇಟ್ಟಿದ್ರು ಡೈರೆಕ್ಟರ್, ಆ ರೊಮ್ಯಾಂಟಿಕ್ ಸೀನ್ ಆಗ್ಬಿಟ್ಟು ಡೈರೆಕ್ಟರ್ ಕಟ್ಟೆ ಅಂದ್ರೆ ಅಣ್ಣ ಊಟ ಮಾಡೋಣ. ಅಯ್ಯೋ, ನನ್ ಯಾವ ಮೂಡಲ್ಲಿ ಆಕ್ಟಿಂಗ್ ಮಾಡಲ್ಲ ಮನೆ ಜೊತೆ ನಾನು ಅಂತ. ಬಟ್ ನಾನು ಇಷ್ಟಪಡುವಂತ ನಟ ನಟಿಯರಲ್ಲಿ ನಯನಾ ಕೂಡ ಒಬ್ಳು, ಅಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ ನ ಮಾಡ್ತಾಳೆ. ಸೊ ಆಕೆ ಇವತ್ತು ನಮ್ಮ ಒಂದು ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಇಲ್ಲ, ಬಟ್ ಅದ್ಭುತವಾಗಿ ನಟಿಸಿದ್ದಾರೆ. ಅದು ಅದರಲ್ಲೇನು ಎರಡು ಮಾತಿಲ್ಲ, ತುಂಬಾ ಒಳ್ಳೆ ನಟಿ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನು ನಮ್ಮ ಸಿನಿಮಾದಲ್ಲಿ ತುಂಬಾ ಜನ ನಟರುಗಳು ಅಭಿನಯಿಸಿದ್ದಾರೆ. ಇಲ್ಲಿ ಸತ್ಯಕ್ಕೆ ನಮ್ಮ ಜೊತೆ ಕೋಟೆ ಪ್ರಭಾಕರಣ ಇದ್ದಾರೆ. ಅದು ತುಂಬಾ ನಾನು ಮೊದಲನೇ ಸಲ ಪ್ರಭಾಕರಣ ಜೊತೆ ಕೆಲಸ ಮಾಡ್ತಾ ಇರೋದು, ತುಂಬಾ ಚೆನ್ನಾಗಿ ಬಂದಿದೆ ಅವ್ರ ಕ್ಯಾರೆಕ್ಟರ್ಗಳು ಕೂಡ. ಲಾಸ್ಟ್ ಸೀನ್ ನೆನಪಿಸ್ಕೊಂಡಾಗ ಇನ್ನೂ ನಗು ಬರ್ತಾ ಇರುತ್ತೆ. ಇಲ್ಲಿ ನೋಡಿರೋದು ಬೇರೆ, ಅಲ್ಲಿ ಆಗೋದು ಬೇರೆ ಆಗುತ್ತೆ. ಅದು ಗೊತ್ತಿರೋದ್ರಿಂದ ನನಗೆ ಅದು ನಗು ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಮೈಕೋ ನಾಗರಾಜ್ ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಮಾಡಿದಂಥ ಮೋಹನ್ ಜೋನಂಜ ಸರ್ ಇವಾಗ ನಮ್ಮ ಜೊತೆಲಿ ಇಲ್ಲ, ಬಟ್ ಅವರು ಎಲ್ಲಿದ್ರು ನಮ್ಮ ಸಿನಿಮಾದ ಮೇಲೆ ಅವರ ಆಶೀರ್ವಾದ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ನಮ್ಮ ಇಡೀ ತಂಡದ ಪರವಾಗಿ ನಾನೊಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ.